ಬೋರ್ವೆಲ್ ಕೊರೆಯುವ ವಿಚಾರಕ್ಕೆ ಜೆ ಡಿ ಎಸ್ ಮುಖಂಡ ಹಾಗೂ ಕಾರ್ಪೊರೇಟರ್ ನಾಗಭೂಷಣ್ ನಡುವೆ ವಾಗ್ವಾದ ನಡೆದ ಶೆಟ್ಟಿಹಳ್ಳಿಯ ಬಾಬಣ್ಣ ಲೇಔಟ್ನಲ್ಲಿ ಬೋರ್ವೆಲ್ ಕೊರೆಯುವ ಕಾರ್ಯಕ್ಕೆ ಚಾಲನೆ ನೀಡಲು ಅಲ್ಲಿನ ಸ್ಥಳೀಯರು ಕಾರ್ಪೊರೇಟರ್ ನಾಗಭೂಷಣ್ ಅವರನ್ನು ಆಹ್ವಾನ ಆಹ್ವಾನ ಮಾಡಿದರು ಆದರೆ ನಾಗಭೂಷಣ್ ಬರುವ ಮುನ್ನವೇ ಜೆ ಡಿ ಎಸ್ ಮುಖಂಡ ದೇವೇಗೌಡ ಅವರು ಬೋರ್ವೆಲ್ ಕೊರೆಯುವ ಕಾರ್ಯಕ್ಕೆ ಚಾಲನೆ ನೀಡಿದರು ಇದು ನಾಗಭೂಷಣ್ ಅವರ ಬೇಸರಕ್ಕೆ ಕಾರಣವಾಗಿದ್ದು ಕಾರ್ಪೊರೇಟರ್ಗೆ ಒಮ್ಮೆ ಮಾಹಿತಿ ನೀಡಬೇಕಿತ್ತು ಎಂದು ಸ್ಪಷ್ಟನೆ ನೀಡಿದ್ದಾರೆ ತಮಗೆಲ್ರಿಗೂ ತಿಳಿದಿರುವಂತೆ ಮೊನ್ನೆ ಬೋರ್ವೆಲ್ ವಿಚಾರವಾಗಿ ಹಲವಾರು ಚಾನೆಲ್ಗಳಲ್ಲಿ ಕೂಡ ಬಂದಿದೆ ಅದರಲ್ಲೂ ಕೂಡ ಇವತ್ತಿನ ದಿವಸ ಇಂಚರ ತಮ್ಮ ಚಾನಲಲ್ಲಿ ಕೂಡ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಯಾಕೆಂದರೆ ಇವತ್ತು ಏನು ನಮ್ಮ ನನ್ನ ವಿರುದ್ಧವಾಗಿ ಸೋತಿರೋಂಥ ವೆಂಕೆ ಸಿ ವೆಂಕಟೇಶ್ ಅನ್ನೋ ವ್ಯಕ್ತಿ ಬಂದು ಪೂಜೆಯನ್ನು ಹೋಗಿರೋ ವಿಚಾರವಾಗಿ ಇದು ಗಲಾಟೆ ಆಗಿದೆ ಯಾಕೆ ಉದ್ದ ಗಲಾಟೆ ಆಗಿದೆ ಅನ್ನೋದಕ್ಕಿಂತ ನಾನು ಹೋಗಿ ಮಾತಾಡಿದ್ದೀನಿ ಯಾಕೆ ನೀವು ಬಂದು ಪೂಜೆ ಮಾಡ್ತೀರಾ ಅಂತ ಇವು ನಾನು ಹೇಳೋದು ಏನು ಅಂದರೆ ಒಂದು ವಿಚಾರ ಏನು ಅಂತಂದರೆ ನಮಗೆ ಕಾಂಟ್ರಾಕ್ಟ್ರು ಅಥವಾ ಅಲ್ಲಿರುವಂಥ ಜನರು ಬಂದು ನನ್ನನ್ನು ಒಂದು ಬೋರ್ ಹಾಕ್ಸ್ಕೊಡು ಅಂತ ಕೇಳಿದಾಗ ನಾನು ಬೋರನ್ನು ಕಳಿಸಿ ಹತ್ತು ಗಂಟೆಗೆ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡೋಣ ಅಂತ ಕೇಳಿದಾಗ ಎಲ್ಲರೂ ಒಪ್ಕೊಂಡ್ರು ಆಯಿತು ಹತ್ತು ಗಂಟೆಗೆ ದಯಮಾಡಿ ಬಂದ್ಬಿಡಿ ಅಂತ ಕರೆದಾಗ ನಾನು ಕೂಡ ಹತ್ತು ಗಂಟೆಗೆ ಹತ್ತು ಗಂಟೆ ಸಮಯ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಎರಡರಿಂದ ಮೂರು ನಿಮಿಷಕ್ಕೆ ನಾನು ಅಲ್ಲಿಗೆ ಹೋಗಿದ್ದೀನಿ ಹೋಗೋದಕ್ಕೆ ಮುಂಚೆನೇ ಇದು ನಾನು ಬೋರ್ವೆಲ್ ತಂದಿರೋದು ಅವ್ರು ಯಾರು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನನ್ನ ವಿರೋ ನನ್ನ ವಿರುದ್ಧ ಸೋತಿರುವಂಥ ವ್ಯಕ್ತಿ ಕೆ ಸಿ ವೆಂಕಟೇಶ್ರು ಒಂಬತ್ತು ಗಂಟೆಗೆ ಪೂಜೆ ಮಾಡಿದ್ದಾರೆ ಅಲ್ಲಿರೋ ಜನ ಕೇಳಿದ್ದಾರೆ ಎಮ್ ಎಲ್ ಎ ಅವರು ಕರೆಸ್ಬೇಕಾಗಿತ್ತು ಪೂಜೆ ಮಾಡೋದಕ್ಕೆ ಹಾಗೇ ನಮ್ಮ ಕಾರ್ಪೊರೇಟ್ರ್ ಕೂಡ ಕರೆಸಿದ್ರು ಚೆನ್ನಾಗಿತ್ತು ಅಂತ ಕೇಳಿದಾಗ ಇಲ್ಲ ಎಮ್ ಎಲ್ ಎ ಮೀಟಿಂಗ್ ಹೋಗಿದ್ದಾರೆ ಆಮೇಲೆ ಕಾರ್ಪೊರೇಟರ್ ಏನೋ ಬರಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನೇ ಪೂಜೆ ಮಾಡ್ತೀನಿ ನೀವು ಪೂಜೆ ಮಾಡಿ ಅಂತ ಬಲವಂತದಿಂದ ಅವರನ್ನು ಪೂಜೆ ಮಾಡಿಸಿದ್ದಾರೆ ತದಾನಂತರ ಅದು ಒಂಬತ್ತು ಗಂಟೆಗೆ ಪೂಜೆ ಮಾಡಿ ಅಲ್ಲಿಂದ ಏನು ಆರಾತು ತುರ ಎಲ್ಲ ಹಾಕ್ಸ್ಕೊಂಡು ಹೊರಟೋಗಿದ್ದಾರೆ ತದನಂತರ ನಾನು ಹತ್ತು ಗಂಟೆ ಎರಡು ನಿಮಿಷಕ್ಕಾಗಿ ಹೋದಾಗ ಯಾವುದೇ ರೀತಿಯಂಥ ಜನ ಆಗ್ಬೋದು ಅಥವಾ ಮತ್ತೊಬ್ಬರು ಯಾರೂ ಇಲ್ಲ ಅಲ್ಲಿ ನಮ್ಮ ಕಾರ್ಯಕರ್ತರಾಗ್ಬೋದು ಅಲ್ಲಿನ ಊರಿನ ಬಡಾವಣೆ ಜನರಾಗ್ಬೋದು ಯಾರೂ ಇರಲಿಲ್ಲ ನಾನು ಕೇಳಿದೆ ಏನಿದು ಎಲ್ಲ ನಮ್ಮನ್ನು ಪೂಜೆಗೆ ಬಿಟ್ಟು ಇದಕ್ಕೆ ನಾನು ಹೋಗೋ ವರ್ಷಕ್ಕೆ ಆಲ್ರೆಡಿ ಇನ್ನೂರು ಮುನ್ನೂರು ಅಡಿ ಕೊರೆದು ಬಿಟ್ಟಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಅಲ್ಲಿ ಒಬ್ಬ ಇವನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಕೊರಿಯೋನೊಬ್ಬ ಬಿಟ್ಟರೆ ಮತ್ತು ಯಾರೂ ಇರಲಿಲ್ಲ ನಾನು ಹೋಗಿ ಗಲಾಟೆ ಮಾಡಿದೆ ಹೌದು ಯಾಕೆ ಏನಕ್ಕೋಸ್ಕರ ನೀವು ನನ್ನನ್ನು ಕರೆಸಿ ಇವತ್ತಿನ ದಿವಸ ನೀವು ಒಂಥರ ಅವಮಾನ ಮಾಡೋ ರೀತಿಲಿ ಮಾಡಿದಿರಲ್ಲ ನನಗಿಂತ ಮುಂಚೆನೆ ಯಾರೋ ಬಂದು ವ್ಯಕ್ತಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಲ್ಲಿನ ಜನನೆಲ್ಲ ಕರೆಸಿ ಕೇಳಿದಾಗ ಹೌದು ವಿ ಕೆ ಸಿ ವೆಂಕಟೇಶ್ವರ್ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ನಮಗೆ ನೀವು ಬರಲ್ಲ ಅಂತೇಳಿದ್ರು ಆ ಉದ್ದೇಶದಿಂದ ನಮಗೆ ಅವ್ರು ಬರೋಲ್ಲನೋ ಎಮ್ ಎಲ್ ಆಗ್ಬೋದು ಅಥವಾ ಕಾರ್ಪೊರೇಟರ್ ಇಬ್ಬರು ಬರೋಲ್ಲ ದಯಮಾಡಿ ಪೂಜೆ ಮಾಡಿ ಅಂತ ಹೇಳಿದಕ್ಕೆ ನಾವು ಮಾಡಿದ್ದು ಬೇರೆ ಯಾವುದೇ ದುರುದ್ದೇಶ ಇರಲಿಲ್ಲ ಅಂತ ಜನ ತಿಳಿಸಿದಾಗ ಒಬ್ಬರು ಇರಲಿಲ್ಲ ನನ್ನ ನನ್ನ ಕರೆದಂಥ ಕಾಂಟ್ರಾಕ್ಟರ್ ಆಗ್ಬೋದು ಅಥವಾ ಅಲ್ಲಿನ ಜನ ಆಗ್ಬೋದು ಯಾರೂ ಇರಲಿಲ್ಲ ಯಾಕೆಂದರೆ ಆತನಿಗೆ ಅವರಿಗೆ ಮಿಸ್ಗೈಡ್ ಮಾಡಿದ್ದಾರೆ ಮೇಯ್ನ್ ಇಂಪಾರ್ಟೆಂಟ್ ಮಿಸ್ಗೈಡು ಇಲ್ಲ ಅವ್ರು ಬರೋಲ್ಲವಂತೆ ನಾವು ಅದಕ್ಕೆ ಬಂದಿದ್ದೀನಿ ನಾನೇ ಬಂದಿದ್ದೀನಿ ಅಂತೇಳಿ ನನಗಿಂತ ಮುಂಚೆ ಒಂದು ಅವರ್ ಮುಂಚೆನೇ ಹೋಗಿ ಪೂಜೆ ಮಾಡಿಕೊಂಡು ಹೋಗಿದ್ದಾರೆ ನಾನು ಹೋದಾಗ ಅಲ್ಲಿ ಗ ಕಾಂಟ್ರಾಕ್ಟ್ರು ಇರಲಿಲ್ಲ ಮತ್ತು ಇವರು ಇರಲಿಲ್ಲ ನಾನು ಕಾಂಟ್ರಾಕ್ಟರ್ನ ಕರೆಸ್ದಾಗ ಆ ವಿಚಾರ ಎಲ್ಲ ಬಂದು ತದಾನಂತರ ನಾವೆಲ್ಲ ಮಾತಾಡಿದ್ವಿ ಆಯಿತು ಬಿಡಿ ಹೇಳಿದ್ವಿ ಕೂಗಾಡಿದ್ದೀವಿ ಅವನು ಯಾರು ಅವನು ಹೋಗೋ ದಾಸಯ್ಯ ಅವನು ಕರೆಸಿ ಪೂಜೆ ಮಾಡೋಂಥ ಅವಶ್ಯಕತೆ ನಿಮಗೇನಿತ್ತು ನಮ್ಮನ್ನು ಅಟ್ಲೀಸ್ಟ್ ನೀವು ಕರಿಬೋದಾಗಿತ್ತಲ್ಲ ಅಂತ ಕೇಳಿದಾಗ ಜನರ ಪಾಪ ಅವರು ಅವರ ಇದರಲ್ಲಿ ಏನೋ ಪೂಜೆ ನಡೀತಾ ಇದೆಯಲ್ಲ ಬೋರ್ ಆಗ್ತಾ ಇದ್ದಲ್ಲ ಅನ್ನೋ ಒಂದು ಉದ್ದೇಶದಿಂದ ಬರದಿನ ಇರಬಹುದು ಅನ್ನೋ ಉದ್ದೇಶದಿಂದ ಅವ್ರು ಹಂಗೆ ಮಾಡ್ಕೊಂಡಿದೆ ನಾವು ಯಾವುದೇ ರೀತಿಯಾದಂಥ ಜನರ ಬಗ್ಗೆ ಆಗ್ಬೋದು ಅದು ಕಾಂಟ್ರಾಕ್ಟ್ರ ಬಗ್ಗೆ ಆದರೂ ಯಾವುದೇ ಬೇಸರ ಇಲ್ಲ ಆದರೆ ಅವರನ್ನು ಮಿಸ್ಗೈಡ್ ಮಾಡಿ ಪೂಜೆ ಮಾಡ್ಕೊಂಡೋಗಿರೋಂಥ ವ್ಯಕ್ತಿ ತರ್ಡ್ ಪರ್ಸನ್ ಇದಕ್ಕೂ ಅದಕ್ಕೂ ಅದ್ರಿಗೆ ಸಂಬಂಧ ಇಲ್ಲ ಆದರೆ ಹೇಳ್ಕೊಂಡೆ ನಾನು ಇದು ತಗೊಂಬಂದೆ ಅನುದಾನ ತೊಗೊಂಬಂದಿದ್ದೀನಿ ಎರಡು ಕೋಟಿ ತೊಗೊಂಡ್ಬಂದಿದ್ದೀನಿ ಇವ್ರ ಕಡೆಯಿಂದ ಅವ್ರ ಕಡೆಯಿಂದ ನಮ್ಮ ಉಪಮೇಯರ್ ಕಡೆಯಿಂದ ತಂದಿದ್ದೀನಿ ಪದ್ಮಾವತಿ ನರಸಿಂಹರ್ತಿ ಅವ್ರ ಹತ್ರ ಕೈ ಹಿಡ್ದು ನಾನು ತೊಗೊಂಬಂದಿದ್ದೀನಿ ಅನ್ನುವಂಥ ನಾಟಕ ಬೇರೆ ಆಡ್ತಾ ಇದ್ದಾರೆ ಅಫ್ಕೋರ್ಸ್ ಅವ್ರು ತಗೊಂಬಂದಿದ್ರು ನನ್ನದೇ ನನ್ನ ಒಂದು ಅನುಮತಿ ಇಲ್ಲದೆ ಅಥವಾ ನನ್ನದು ಒಂದು ಲೆಟ್ರ್ ಇಲ್ದಿದ್ರೆ ಯಾರೇ ರೀತಿಯಾದದ್ದು ಉಪಮೇಯರ್ ಆಗ್ಬೋದು ಅಥವಾ ಮೇಯರ್ ಆಗ್ಬೋದು ಅಥವಾ ಕಮಿಷನರ್ ಆಗ್ಬೋದು ಅಥವಾ ಯಾವುದೇ ಕಮಿಟಿ ಚೇರ್ಮೆನ್ಸ್ ಆಗ್ಬೋದು ಅಥವಾ ಯಾವುದೇ ಮಿನಿಸ್ಟ್ರ್ಗಳಾಗ್ಬೋದು ನನ್ನ ಒಂದು ಅನುಮತಿ ಅಥವಾ ನನ್ನ ಲೆಟರ್ ಹಿಡಿದರೆ ಕೊಡೋಕೆ ಸಾಧ್ಯ ಇಲ್ಲ ಅದನ್ನ ನಾನು ಗಂಟಾಘೋಷವಾಗಿ ಹೇಳ್ತೀನಿ ಯಾಕೆಂದರೆ ಇದು ಬಿಬಿಎಂಪಿಯ ಒಂದು ಅನುದಾನ ಬಿಬಿಎಂಪಿಯ ಅನುದಾನ ಆಗಿರೋದ್ರಿಂದ ನಮ್ಮ ಅನುಮತಿ ಬೇಕೇ ಬೇಕು ಅದನ್ನು ಅವರಿಗೆ ಮಾನ್ಯ ವೆಂಕಟೇಶ್ವರವರು ತಿಳ್ಕೋಬೇಕು ಕಾರ್ಪೊರೇಟರ್ ಹ್ಮ್ ಅದು ಯಾವ ಧೈರ್ಯದ ಮೇಲೆ ಅಂತ ಹೇಳೋದಕ್ಕಿಂತ ಒಂಥರ ಹುಚ್ಚು ಬಂಡ ಧೈರ್ಯ ಅಂತ ನಾವೇನು ಹೇಳ್ತೀವಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅದನ್ನು ಯಾವುದೇ ರೀತಿಯಾದಂಥ ಸಪೋರ್ಟರ್ಸ್ ಕೂಡ ಇಲ್ಲ ಅಥವಾ ಅಲ್ಲಿನ ಜನ ಆಗ್ಬೋದು ಅಥವಾ ಮಾನ್ಯ ಶ್ರೀ ಇವರು ಏನು ಎಮ್ ಎಲ್ ಎ ಮಂಜಣ್ಣವ್ರು ಕೂಡ ಇರ್ಬೋದು ಸತ್ಯವಾಗ್ಲೂ ಯಾವುದೇ ಯಾವುದೇ ರೀತಿಯಾದ ಬೆಂಬಲ ಇಲ್ಲ ಅದಂತೂ ಬೇಕಾದ್ರೆ ಘಂಟಾ ಘೋಷ ಯಾವುದೇ ವೇದಿಕೆ ಮೇಲೆ ಬೇಕಾದ್ರೂ ಹೇಳ್ತೀನಿ ನಮ್ಮ ಮಂಜಣ್ಣವರು ಕೂಡ ನಾನು ಈ ವಿಷಯವಾಗಿ ನಾನು ಫೋನ್ ಮಾಡಿದಾಗ ತಪ್ಪು ಅವರು ಮಾಡಿದ್ದು ಅದನ್ನು ಖಂಡಿಸ್ಲೇಬೇಕಾಗುತ್ತೆ ನೀವು ಮಾಡೋರೋ ಸರಿ ಅಂತ ಕೂಡ ನಮ್ಮ ಪರವಾಗಿ ಮಾತಾಡಿದ್ದಾರೆ ಅದಕ್ಕೆ ನಾನು ಮಂಜಣ್ಣವರಿಗೆ ಅಭಿನಂದನೆ ಕೂಡ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಜನರು ನಿಮ್ಮ ಈ ಚಾನಲ್ ಮುಖಾಂತರವಾಗಿ